ಪ್ರತಿಯೊಂದು ಪಿನ್ ಟು ಪಿನ್ ಅಂದ್ರೆ ಸಣ್ಣ ಸಣ್ಣ ವಿಚಾರದಿಂದ ದೊಡ್ಡ ವಿಚಾರದವರೆಗೂ ಪ್ರತಿಯೊಂದು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಸರ್ ನಮಗೆ ಮನವರಿಕೆ ಮಾಡ್ತಿದ್ದಾರೆ ಸೋ ಸರ್ ಕ್ಲಾಸಸ್ ಮಾಡೋದರಿಂದ ತುಂಬಾನೇ ಖುಷಿ ಆಗ್ತಿದೆ ಆನ್ಲೈನ್ ಆಕ್ಟಿಂಗ್ ಕ್ಲಾಸ್ ಬಗ್ಗೆ ಹೇಳಬೇಕಂದ್ರೆ ವಿಯಾನ್ ಸರ್ ಅವರು ತುಂಬಾನೇ ಚೆನ್ನಾಗಿ ಹೇಳ್ಕೊಡ್ತಾರೆ ಕಡಿಮೆ ಸಮಯದಲ್ಲಿ ತುಂಬಾನೇ ಕಲಿಬಹುದು ಆಕ್ಟಿಂಗ್ ಕ್ಲಾಸ್ ಮಾತ್ರ ಸೂಪರ್ ಆಗಿದೆ ಆಕ್ಟಿಂಗ್ ಕ್ಲಾಸ್ ಬಗ್ಗೆ ಹೇಳಬೇಕು ಅಂದ್ರೆ ಜಾಯಿನ್ ಆಗಿ ಒಳ್ಳೆದಾಯ್ತು ಅತರ ಹೇಳ್ತಿದ್ದಾರೆ ನಮಗೆ ಏನು ತಿಳಲ್ಲ ಅದನ್ನ ಹೇಳ್ತಿದ್ದಾರೆ ನಾವು ಯಾವ ರೀತಿ ಸೇರ್ಕೊಳ್ಳೋದು ಅನ್ನೋದು ಗೊತ್ತಿಲ್ಲದಿದ್ದಾಗ ಇವರು ನಮಗೆ ಹೇಳ್ಕೊಡ್ತಾ ಇದ್ದಾರೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ವಿಹಾನ್ ಸೂರ್ಯ इवतु नानु निम्मु आलरेडि थंबनेल नोड्कोंडिरल्वा सो आन्लैन् आक्टिंग् क्लास् न हेगे नडीता इदे अंत नोडोण अवर सिक्कन तिळ्कोळ्ळोण ओकेना स्नेहितरे ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನೀಲಾಂಬಿಕಾ ಅಂತ ಈ ಬಣ್ಣದ ಲೋಕ ಮಾಯಾ ಜಗತ್ತು ಅಂತ ಏನು ಕರಿತೀವಿ ಚಿತ್ರರಂಗಕ್ಕೆ ಇದು ತುಂಬ ಅಂದರೆ ತುಂಬ ಜನರನ್ನ ಆಕರ್ಷಣೆ ಮಾಡುತ್ತೆ ಆದರೆ ತುಂಬ ಜನರಿಗೆ ಯಾವ ರೀತಿಯಾಗಿ ರೀಚ್ ಆಗಬೇಕು ಅಂತ ಗೊತ್ತಿರಲಿಲ್ಲ ಸ್ಪೆಷಲ್ ಉತ್ತರ ಕರ್ನಾಟಕದ ಜನತೆಗೆ ಸೊ ಸರ್ ಕ್ಲಾಸ್ ಮಾಡೋದ್ರಿಂದ ನಮ್ಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗ್ತಿದೆ ಅದು ಆಡಿಷನಲ್ಲಿ ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದಾಗಲಿ ಅಥವಾ ಚಿತ್ರರಂಗಕ್ಕೆ ಯಾವ ರೀತಿಯಾಗಿ ಅಪ್ರೋಚ್ ಮಾಡಬೇಕು ಅನ್ನೋದಾಗಲಿ ಆ್ಯಂಡ್ ಸ್ಕ್ರಿಪ್ಟ್ ಬಗ್ಗೆ ಅಂದರೆ ಡೈಲಾಗ್ ಡೆಲಿವರಿ ಯಾವ ರೀತಿಯಾಗಿರಬೇಕು ಒಂದು ವೇಳೆ ಆಡಿಷನಲ್ಲಿ ಸೆಲೆಕ್ಟ್ ಆದರೆ ಅವ್ರ ಹತ್ರ ಯಾವ ರೀತಿ ಕಮ್ಯುನಿಕೇಷನ್ ಇರಬೇಕು ಪ್ರತಿಯೊಂದು ಪ್ರತಿಯೊಂದು ಪಿನ್ ಟು ಪಿನ್ ಅಂದರೆ ಸಣ್ಣ ಸಣ್ಣ ವಿಚಾರದಿಂದ ದೊಡ್ಡ ದೊಡ್ಡ ವಿಚಾರದವರೆಗೂ ಪ್ರತಿಯೊಂದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಸರ್ ನಮಗೆ ಮನವರಿಕೆ ಮಾಡ್ತಿದ್ದಾರೆ ಸೊ ಸರ್ ಕ್ಲಾಸಸ್ ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ ಆ್ಯಂಡ್ ಸರ್ ಕ್ಲಾಸ್ ಬಗ್ಗೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ ಅವರು ಪ್ರತಿ ಎಲ್ಲರಿಗೂ ಸಮಾನವಾಗಿ ನೋಡ್ತಾರೆ ಅಂದರೆ ಬಾಯ್ಸ್ ಗರ್ಲ್ಸ್ ಎಲ್ಲರಿಗೂ ಸಮಾನವಾಗಿ ನೋಡ್ತಾರೆ ಒಬ್ಬರಿಗೆ ಮೇಲ್ ಅಥವಾ ಕೆಳಗೆ ಇನ್ನು ಯಾವ ರೀತಿನೂ ನೋಡೋಂಗಿಲ್ಲ ಅದೊಂದು ಖುಷಿ ವಿಚಾರ ಆಗುತ್ತೆ ಆ್ಯಂಡ್ ಈ ಕ್ಲಾಸಸ್ ಹೀಗೆ ಕಂಟಿನ್ಯೂ ಆಗಿರಲಿ ಆ್ಯಂಡ್ ಸಾಧ್ಯ ನಾನಂತೂ ಒಂದು ದಿನದಲ್ಲಿ ಒನ್ 1% ಆದರೂ ಏನೇನೋ ಕಲಿತಿದ್ದೀನಿ ಅಂತ ಅನ್ನಿಸ್ತಿದೆ ನನಗಂತೂ ಇಲ್ಲಾಂತಿಲ್ಲ ಆ್ಯಂಡ್ ಥ್ಯಾಂಕ್ ಯು ಸರ್ ಹಾಯ್ ನನ್ನ ಹೆಸರು ಸಂಧ್ಯಾ ಅಂತ ನಾನು ಆನ್ಲೈನ್ ಆ್ಯಕ್ಟಿಂಗ್ ಕ್ಲಾಸ್ ಬಗ್ಗೆ ಹೇಳಬೇಕಂದ್ರೆ ವಿಯಾನ್ ಸರ್ ಅವರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಕಡಿಮೆ ಸಮಯದಲ್ಲಿ ತುಂಬಾ ಕಲಿಬೋದು ಜಾಸ್ತಿ ದುಡ್ಡು ಕೊಟ್ಟು ಹೋಗೋದಕ್ಕಿಂತ ಕಡಿಮೆ ದುಡ್ಡಲ್ಲಿ ಇಷ್ಟೊಂದು ಕಲಿಯೋದೇ ನಮಗೆ ತುಂಬಾ ಹೆಲ್ಪ್ ಆಗಿದೆ ಆಮೇಲೆ ಕ್ಲಾಸ್ ಬಗ್ಗೆ ಹೇಳಬೇಕಂದ್ರೆ ಆಡಿಷನಲ್ಲಿ ಸೆಲೆಕ್ಟ್ ಆದಾಗ ಅವ್ರ ಜೊತೆ ಹೇಗೆ ನಾವು ಕನೆಕ್ಟ್ ಆಗಿರಬೇಕು ಆಮೇಲೆ ಫೇಕ್ ಆಡಿಷನ್ ಹೇಗಿರುತ್ತೆ ಜೆನ್ಯೂನ್ ಆಡಿಷನ್ ಹೇಗಿರುತ್ತೆ ಆಮೇಲೆ ಯಾವ ಟೈಮಿಂಗ್ ನಾವು ಡೈಲಾಗ್ನ ಹೇಳಬೇಕು ಕೋಪ ಬಂದಾಗ ಕೋಪದಲ್ಲಿ ಹೇಳಬೇಕು ಅದ್ರ ಬಾಡಿ ಲ್ಯಾಂಗ್ವೇಜೇ ಚೇಂಜ್ ಆಗಿರುತ್ತೆ ಅದನ್ನೆಲ್ಲ ನಮ್ಗೆ ಹೇಳ್ಕೊಡ್ತಾರೆ ಕ್ಲಾಸಲ್ಲಿ ಆಮೇಲೆ ಪೇಮೆಂಟ್ ಬಗ್ಗೆ ಹೇಳಿದರು ಕಾಸ್ಟ್ಯೂಮ್ ಬಗ್ಗೆ ಹೇಳಿದರು ಹೀಗೆ ಇದರಿಂದ ನಮಗೆ ತುಂಬಾ ಅಂದರೆ ತುಂಬಾ ಕಲಿಬೋದು ನನ್ನ ಹೆಸರು ಅಕ್ಷಯ್ ಕುಮಾರ್ ಅಂತ ಆ್ಯಕ್ಟಿಂಗ್ ಅಂದರೆ ಏನು ಅಂತ ಒಂದು ಚೂರು ಗೊತ್ತಿಲ್ಲ ಆ್ಯಕ್ಟಿಂಗ್ ಅಂದರೆ ಒಂದು ಪೇಜ್ ಕೊಡ್ತಾರೆ ಅದು ಓದಬೇಕು ಕ್ಯಾಮ್ರಾ ಮುಂದೆ ಹೋಗಿ ಮಾಡಬೇಕು ನಾನು ಅದಲ್ಲ ಆ್ಯಕ್ಟಿಂಗ್ ಕ್ಲಾಸಿನ ನಂತರ ಸೇರಿದ ನಂತರ ಗೊತ್ತಾಯಿತು ಈ ಡೈಲಾಗ್ ಹಿಂಗೆ ಸಿಂಕ್ ಆದರೆ ಹಿಂಗೆ ಗೊತ್ತಾಗುತ್ತೆ ಅಂದರೆ ಆ್ಯಕ್ಟಿಂಗ್ ಮಾಡೋ ಕ್ಲಾಸ್ ಚೆನ್ನಾಗಿ ಮಾಡ್ತಾರೆ ಸೂಪರಾಗಿತ್ತು ಕೇಳಕ್ಕೆ ನೋಡುತ್ತೆ ಯಾರು ಇರಲಿ ಬಿಡಲಿ ಕರೆಕ್ಟಾಗಿ ಅವ್ರು ಏನು ಹೇಳ್ಬೇಕಾದ್ರೆ ಕರೆಕ್ಟಾಗಿ ಹೇಳ್ತಾರೆ ಬೇಸರ ಮಾಡ್ಕೊಳ್ಳಲ್ಲ ಕೇಳಿದ್ರೆ ಇನ್ನೊಂದು ಚೂರು ಹೇಳ್ತಾರೆ ಸರ್ ಇನ್ನೂ ಸ್ವಲ್ಪ ಮಾಡಂದ್ರೆ ಇನ್ನೂ ಸ್ವಲ್ಪನೂ ಮಾಡ್ತಾರೆ ಆ್ಯಕ್ಟಿಂಗ್ ಬಗ್ಗೆ ಭಾರಿ ಇಂಟ್ರೆಸ್ಟ್ ಆಯಿತು ನನಗೆ ಆ್ಯಕ್ಟಿಂಗ್ ಮಾಡಿದ್ರೆ ಇವ್ರ ಥರನೇ ಮಾಡ್ಬೇಕನ್ನೋದನ್ನು ಆಯಿತು ಆ್ಯಕ್ಟಿಂಗ್ ಅಂದರೆ ಆ್ಯಕ್ಟಿಂಗ್ ಸೂಪರ್ ಫ್ಯಾಂಟಾಸ್ಟಿಕ್ ಆ್ಯಕ್ಟಿಂಗ್ ಕ್ಲಾಸ್ ಬಗ್ಗೆ ಹೇಳ್ಕೊಂಡ್ರೆ ಫುಲ್ ಉದ್ದ ಇದೆ ಹಾಗಾಗಿ ಇಷ್ಟೇ ಹೇಳ್ಬೇಕನ್ನ ಆಯಿತು ಆ್ಯಕ್ಟಿಂಗ್ ಕ್ಲಾಸ್ ಮಾತ್ರ ಸೂಪರ್ ಆಗಿದೆ ಆ್ಯಕ್ಟಿಂಗ್ ಕ್ಲಾಸ್ ಬಗ್ಗೆ ಹೇಳಬೇಕು ಅಂದರೆ ಜಾಯಿನ್ ಆಗಿ ಒಳ್ಳೆಯದಾಯಿತು ಏನು ಬರ್ದೇ ಇರೋರೆಲ್ಲರೂ ಹಿಂಗೆ ಆ್ಯಕ್ಟಿಂಗ್ ಕ್ಲಾಸಿಗೆ ಸೇರಿ ಚೆನ್ನಾಗಿ ಕಲ್ತ್ಕೊತಾರೆ ಅಂತ ಅನಿಸುತ್ತೆ ನನಗಂತೂ ಏನು ಗೊತ್ತಿರಲಿಲ್ಲ ಸುಮ್ಮನೆ ಆಡಿಷನ್ಗೆ ಹೋದರೆ ಅವ್ರು ಏನೋ ಹೇಳ್ತಾರೆ ಅವರೇ ಎಲ್ಲ ಹೇಳ್ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ಆ್ಯಕ್ಟಿಂಗ್ ಕ್ಲಾಸಿಗೆ ಬಂದಮೇಲೆ ಎಲ್ಲ ನಾವೇ ಕಲ್ತ್ಕೊಂಡು ಹೋಗಬೇಕು ಅಂತ ಗೊತ್ತಾಯಿತು ಮತ್ತು ಇಲ್ಲಿ ಏನೇನು ನಾನು ಕಲಿತೆ ಅಂದರೆ ಡೈಲಾಗ್ಸ್ನ ಹೇಗೆ ವಾಯ್ಸ್ ರೈಸ್ ಮಾಡೋದು ವಾಯ್ಸ್ನ ಕಡಿಮೆ ಮಾಡೋದು ಮತ್ತು ಕಣ್ಣೀರು ಹೇಗೆ ಬರುತ್ತೆ ಅಂತಲೂ ಗೊತ್ತಿರಲಿಲ್ಲ ನಾನಿಲ್ಲಿ ನನಗಿಲ್ಲಿ ಗೊತ್ತಾಯಿತು ಕಣ್ಣೀರು ಹೇಗೆ ಬರುತ್ತೆ ಅಂತ ಮತ್ತು ನರ್ವಸ್ನೆಸ್ ಹೇಗಿರುತ್ತೆ ಅಂತಲೂ ಗೊತ್ತಿದ್ರೆ ನಮಗೇನು ಗೊತ್ತಾಗೋದಿಲ್ಲ ಆದರೆ ಅಲ್ಲಿ ಹೋದ ತಕ್ಷಣ ಎಲ್ಲ ಮರ್ತೋಗ್ಬಿಡುತ್ತೆ ಡೈಲಾಗ್ಸ್ ಆಗಲಿ ಏನಾಗಲಿ ಏನಿದ್ರೂ ಎಲ್ಲ ಮರ್ತೋಗ್ಬಿಡುತ್ತೆ ಹೇಗೆ ಕಂಟ್ರೋಲ್ ಮಾಡಬೇಕಂತ ಆನ್ಲೈನ್ ಆ್ಯಕ್ಟಿಂಗ್ ಕ್ಲಾಸ್ ಅಂದರೆ ಡೈಲಾಗ್ ಯಾವ ರೀತಿ ಹೇಳ್ಬೇಕು ಅಂದರೆ ಎಕ್ಸ್ಪ್ರೆಷನ್ ಯಾವ ರೀತಿ ಮಾಡಬೇಕು ಅಂದರೆ ಅಳು ಬಂದಾಗ ಹ್ಯಾಂಗೆ ಮಾಡಬೇಕು ಸಿಟ್ಟು ಬಂದಾಗ ಹ್ಯಾಂಗೆ ಮಾಡಬೇಕು ನವರಸಗಳು ಅವನು ಹೇಳ್ತಿದ್ದಾರೆ ನಾವು ಏನು ಕೇಳ್ತೀವಿ ಅಂತ ಹೇಳ್ತಾರೆ
ಅದರಲ್ಲಿ ತಿಳಿತಿದೆ ನಮಗೆ ಆನ್ಲೈನ್ ಕ್ಲಾಸ್ ಅವರು ತಿಳಿತಿದೆ ಚೆನ್ನಾಗಿ ಹೇಳ್ತಿದ್ದಾರೆ ಅವು ನಮಗೇನು ಗೊತ್ತಿಲ್ಲದ ಟೈಮಲ್ಲಿ ದಾರಿ ತೋರಿಸ್ಕೊಡ್ತಾ ಇದ್ದಾರೆ ಯಾವ ರೀತಿ ಹೋಗಬೇಕು ಯಾವ ರೀತಿ ಮಾತಾಡಬೇಕು ಅನ್ನೋದನ್ನೆಲ್ಲನೂ ಹೇಳ್ಕೊಡ್ತಾ ಇದ್ದಾರೆ ನಾವು ಯಾವ ರೀತಿ ಸೇರ್ಕೊಳ್ಳೋದು ಅನ್ನೋದು ಗೊತ್ತಿಲ್ಲದಾಗ ಇವರು ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ ಹೇಗಿತ್ತು ಹೇಗನ್ನಿಸ್ತು ಅವರ ಒಂದು ಅನಿಸಿಕೆಗಳು ನನಗಂತೂ ತುಂಬ ನನಗೆ ಸ್ಟಾರ್ಟಿಂಗಲ್ಲಿ ಈ ನನ್ನ ಕೈಲಿ ಕ್ಲಾಸ್ ಮಾಡೋಕ್ಕಾಗತ್ತಾ ಅಂತ ನನಗನ್ನಿಸ್ತು ಕೆಲವೊಬ್ರು ನೀವು ಅನ್ಕೊಂಡಿರ್ತಾರೆ ಏನು ಇಷ್ಟು ಸಣ್ಣ ವಯಸ್ಸಿದ್ದೀರೋ ನೀವು ಕೂಡ ಫ್ರೆಶರ್ ಥರ ಅನ್ನಿಸ್ತೀರಾ ನಿಮಗೂ ಅಷ್ಟೊಂದು ನಾಲೆಜ್ ಇಲ್ಲ ಓಕೆ ನನಗೂ ನಿಜವಾಗ್ಲೂ ನನಗೂ ಅದೇ ಡೌಟ್ ಇತ್ತು ಅದಾದಮೇಲೆ ನಾನು ಕೆಲವೊಂದಿಷ್ಟು ಯಾಕೆ ಅಂದರೆ ನಾವು ಕ್ಲಾಸ್ ತೊಗೊತೀವಿ ಅಂದರೆ ಅದ್ರ ಜವಾಬ್ದಾರಿ ನಮ್ದಿರುತ್ತೆ ಸರಿನಾ ಸುಮ್ಮನೆ ನಾವು ಯಾಪ ಎಷ್ಟೋ ಜನರ ಆಸೆ ಕನಸುಗಳು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಅವ್ರಿಗೆ ನೀಟಾಗಿ ನಾವು ಕಲಿಸ್ಕೊಡ್ಬೇಕು ಆಮೇಲೆ ಅವ್ರು ಜಾಯ್ನ್ ಆದವ್ರು ಯಾರು ಹುಚ್ಚರಲ್ಲ ಓಕೆ ಆಗಿದ್ರೆ ಮಾತ್ರ ಅವ್ರು ಅಷ್ಟೆಲ್ಲ ಜನ ಜಾಯ್ನ್ ಆಗಿತ್ತು ಓಕೆನಾ ಐ ಹೋಪ್ ಈ ಒಂದು ವಿಡಿಯೋ ಹೇಗನ್ನಿಸ್ತು ಅನ್ನೋದನ್ನು ಕಮೆಂಟ್ನ ಮೂಲಕ ತಿಳಿಸಿ ಇಷ್ಟ ಆಯಿತು ಅಂತಲೇ ಅಂದ್ಕೋತೀನಿ ಸೊ ಕ್ಲಾಸಸ್ ಅಂತ ಹೀಗೆ ನಡೀತಾ ಇದೆ ಸ್ನೇಹಿತರೆ ಎಲ್ಲ ನಿಮ್ಮ ಒಂದು ಪ್ರೀತಿ ಸಪೋರ್ಟಿಂದಾನೆ ಓಕೆನಾ ನೀವು ಹೇಳಿದ್ರೆ ಕ್ಲಾಸ್ ಮಾಡ್ತಾ ಇರೋದು ನಿಮ್ಮಿಂದ ಕ್ಲಾಸ್ ಶುರುವಾಗಿರೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಯಾವಾಗಲೂ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಇದೆ ಹೀಗೆ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಸಿಗ್ತಾನೆ ಇರೋಣ ಹೊಸ 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 ಒಂದು ಟಾಪಿಕ್ನ ತರ್ತಾನೆ ಇರ್ತೀನಿ ಸ್ನೇಹಿತರೆ ಸಿಗೋಣ ಓಕೆನಾ ಲೈಕ್ ಆಯ್ತಾ ಹಾಗೆ ಯಾರಿಗೆಲ್ಲ ಆನ್ಲೈನ್ ಕ್ಲಾಸಸ್ಗೆ ಜಾಯ್ನ್ ಆಗಬೇಕಿತ್ತು ಅಂದರೆ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಇದೆ ಸೊ ನೀವು ಕಾಂಟ್ಯಾಕ್ಟ್ನ ಮಾಡ್ಬೋದು ಓಕೆನಾ ಕಾಂಟ್ಯಾಕ್ಟ್ ಮಾಡಿ ಯಾಕೆ ಅಂದರೆ ಅದೇ ಹೇಳ್ದಂಗೆ ಎಲ್ಲ ತಿಳ್ಕೊಂಡು ಆಡಿಷನ್ನ ಅಟೆಂಡ್ ಮಾಡಿ ಏನೂ ಗೊತ್ತಿಲ್ಲದೆ ತಿಳ್ಕೊಂಡ್ರೆ ನಿಮ್ಮ ಟೈಮು ನಿಮ್ಮ ದುಡ್ಡು ನಿಮ್ಮ ಎನರ್ಜಿ ವೇಸ್ಟ್ ಆಗುತ್ತೆ ಎಲ್ಲ ನೋಡಿ ಈ ಒಂದು ಕ್ಲಾಸ್ ಅಂತೂ ಬೊಂಬಾಟ್ ಆಗಿರುತ್ತೆ ಸಖತ್ತಾಗಿರುತ್ತೆ ಸ್ನೇಹಿತರೆ ಸೀರಿಯಸ್ಲಿ ಇಲ್ಲಾಂದರೆ ನಾನು ಹೇಳ್ತಾನೆ ಇರಲಿಲ್ಲ ಕ್ಲಾಸ್ ಹೇಗೆ ಅಂದರೆ ನೀವು ಜಾಯ್ನ್ ಆಗಿ ತಿರ್ಗಾ ಇನ್ನೊಬ್ಬರು ಜಾಯ್ನ್ ಮಾಡಿಸ್ಬೇಕು ಓಕೆ ದುಡ್ಡು ಇಲ್ಲಿ ಫೀಸಸ್ನ ನೋಡಿಕೊಂಡು ಕ್ಲಾಸಸ್ನ ಶುರು ಮಾಡ್ತಾ ಇಲ್ಲ ಇಲ್ಲಿ ಕಲಿಯೋದು ತುಂಬ ಇಂಪಾರ್ಟೆಂಟ್ ಓಕೆನಾ